ಸರ್ಜರಿ ಅಂದ್ರೆ ಈಗ ಸರ್ಜನ್ ಬಂದು ಪೇಷಂಟ್ ಹತ್ರ ಇರೋದಿಲ್ಲ, ಒಂದು ಸೆಪರೇಟ್ ಕನ್ಸೋಲ್ ಇರುತ್ತೆ, ಒಂದು ಸ್ಕ್ರೀನ್ ಇರುತ್ತೆ, ಆಮೇಲೆ ಒಂದು ಜಾಯ್ಸ್ಟಿಕ್ ಇರುತ್ತೆ. ಸರ್ಜನ್ ಬಂದು ಒಂದು 5 ಫೀಟ್ 10 ಫೀಟ್ ದೂರ ಕೂತ್ಕೊಳ್ತಾರೆ, ಅವ್ರು ನಿಂತ್ಕೋಬಹುದು, ನಿಂತ್ಕೊಂಡು ಆಪರೇಟ್ ಮಾಡಬಹುದು. ಸೊ ಅವರು ಏನ್ ಮೂವ್ಮೆಂಟ್ಸ್ ಆ ಜಾಯ್ಸ್ಟಿಕ್ ಅಲ್ಲಿ ಮಾಡ್ತಾರೋ, ಈ ಲ್ಯಾಪ್ರೋಸ್ಕೋಪಿ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಅಲ್ಲಿ ಆ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಬಂದು ಪೇಷಂಟ್ ಅಬ್ಡೋಮಿನ್ ಒಳಗಡೆ ಇರುತ್ತೆ, ಅವ್ರು ಅಲ್ಲಿ ಏನ್ ಮೂವ್ಮೆಂಟ್ ಮಾಡ್ತಾರೋ ಆ ಸೇಮ್ ರೋಬೋಟ್ ಅಂದ್ರೆ ಒಂದು ಆರ್ಮ್ ಇರುತ್ತೆ, ಆ ಆರ್ಮ್ ಬಂದು ಪೇಷಂಟ್ ಒಳಗಡೆ ಹೋಗುತ್ತೆ ವಿತ್ 1 ಸೆಂಟಿಮೀಟರ್ ಇನ್ಸಿಷನ್. ಕಂಟ್ರೋಲಿಂಗ್ ಬಂದು ಈಗ ಯೂಶಲಿ ರೆಗ್ಯುಲರ್ ಸರ್ಜರಿಗೆ ಸರ್ಜನ್ ಬಂದು ಪೇಷಂಟ್ ಹತ್ರನೇ ಇರಬೇಕು, ಇದು ಬಂದು ಒಂದು 4-5 ಫೀಟ್ ಅವೇ ಆ ಕನ್ಸೋಲ್ ಅಲ್ಲಿ ಸರ್ಜನ್ ಕೂತ್ಕೊಳ್ತಾರೆ ಇಲ್ಲ ನಿಂತ್ಕೊಳ್ತಾರೆ. ಅವರು ಮೂವ್ಮೆಂಟ್ಸ್ ಮಾಡುವಾಗ ಇಲ್ಲಿನೂ ಮೂವ್ಮೆಂಟ್ ಆಗುತ್ತೆ. ಇಟ್ ಇಸ್ ಸಿಮಿಲರ್ ಟು ದಿ ಲ್ಯಾಪ್ರೋಸ್ಕೋಪಿಕ್ ಸರ್ಜರಿ. ಲ್ಯಾಪ್ರೋಸ್ಕೋಪಿಕ್ ಸರ್ಜರಿಯಲ್ಲಿ ಸರ್ಜನ್ ಬೆಡ್ ಸೈಡ್ ಅಲ್ಲೇ ಇರ್ತಾರೆ, ರೋಬೋಟಿಕ್ ಸರ್ಜರಿಯಲ್ಲಿ ಅಲ್ಲಿಂದ ಕಂಟ್ರೋಲ್ ಮಾಡ್ತಾರೆ. ಸರ್ಜರಿ ಆಗಿದ್ಮೇಲೆ ಎಲ್ಲನೇ ತೆಗೆದುಬಿಡೋದು, ಯಾವುದು ಏನು ಉಳಿಯೋದಿಲ್ಲ. ಅಡ್ವಾಂಟೇಜ್ ಏನಂದ್ರೆ ಲೆಸ್ ಬ್ಲಡ್ ಲಾಸ್, ಲೆಸ್ ಪೇನ್, ಮಿನಿಮಲ್ ಸ್ಕಾರಿಂಗ್, ಆಮೇಲೆ ಅರ್ಲಿ ರಿಕವರಿ. ಇವತ್ತು ಸರ್ಜರಿ ಮಾಡಿದ್ರೆ ನಾಳೆ ನಾಳಿದ್ದು ಡಿಸ್ಚಾರ್ಜ್ ಮಾಡಬಹುದು. ಆಮೇಲೆ ತುಂಬಾ ದೊಡ್ಡ ದೊಡ್ಡ ಸರ್ಜರಿ, ದೊಡ್ಡ ಇನ್ಸಿಷನ್ ಮಾಡೋದಕ್ಕಿಂತ ಸಣ್ಣ ಇನ್ಸಿಷನ್ ಅಲ್ಲೇ ಒಳಗಡೆ ಹೋಗಿ ಮಾಡಿಸ್ಬೋದು. ಇಂಥವರು ಈ CMR ವರ್ಸಿಯಸ್ ರೋಬೋಟ್ ಬಂದು ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಯೂರಾಲಜಿ ಹಾಸ್ಪಿಟಲ್ ಅಲ್ಲಿ NU ಹಾಸ್ಪಿಟಲ್ಸ್ ಗೆ ಬಂದಿದೆ, ಪ್ಲಸ್ ಫಸ್ಟ್ ಟೈಮ್ ಕರ್ನಾಟಕ ಅಲ್ಲಿ ನಮ್ಮ ಹಾಸ್ಪಿಟಲ್ ಅಲ್ಲಿ ಇನ್ಸ್ಟಾಲ್ ಆಗಿದೆ. ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ದ ಹಾಸ್ಪಿಟಲ್ ಸ್ಟೇ ವಿಲ್ ಬಿ ಲೆಸ್, ಪ್ಲಸ್ ಅರ್ಲಿ ರಿಕವರಿ. ಸೊ ಈಗ ಯಾರಾದ್ರು ಜಾಬ್ ಹೋಗ್ಬೇಕಂದ್ರೆ ವಾಪಸ್ ಬೇಗ ಹೋಗ್ಬಹುದು. ಇಟ್ ಇಸ್ ಆಲ್ಮೋಸ್ಟ್ ಕ್ವೈಟ್ ಗುಡ್ ರೀ, ಅರೌಂಡ್ 95-96% ಸಕ್ಸಸ್ ರೇಟ್ ಇದೆ. ಇಟ್ ಡಿಪೆಂಡ್ಸ್ ಅಪಾನ್ ಏನ್ ಸರ್ಜರಿ. ಈಗ ನಾವು ಏನೇನ್ ಸರ್ಜರೀಸ್ ಮಾಡ್ತೀವಿ, ತುಂಬಾ ದೊಡ್ಡ ಕಿಡ್ನಿ ಕ್ಯಾನ್ಸರ್ ಇಲ್ಲ ಬ್ಲಾಡರ್ ಕ್ಯಾನ್ಸರ್, ಆಮೇಲೆ ಚಿಲ್ಡ್ರನ್ ಅಲ್ಲಿ ಕಾಂಪ್ಲೆಕ್ಸ್ ರೀಕನ್ಸ್ಟ್ರಕ್ಷನ್ ಸರ್ಜರೀಸ್, ಆಮೇಲೆ ಲೇಡೀಸ್ ಅಲ್ಲಿ ಯೂರಾಲಜಿ ಪ್ಲಸ್ ಗೈನಕಾಲಜಿ ರಿಲೇಟೆಡ್ ಪ್ರಾಬ್ಲಮ್ಸ್ ಅಂತ ಒಂದು ಕಾಂಪ್ಲೆಕ್ಸ್ ಸರ್ಜರೀಸ್ ಇದರಲ್ಲಿ ಮಾಡಬಹುದು. ಅರೌಂಡ್ 80,000 to 1 lakh ರುಪೀಸ್ ಜಾಸ್ತಿ ಆಗುತ್ತೆ ರೋಬೋಟಿಕ್ ಸರ್ಜರಿ. ಈಗ ಡಾಕ್ಟರ್ಸ್ ಒಂದು 50% ಇರ್ತಾರೆ. ರೋಬೋಟಿಕ್ ಸರ್ಜರಿ ಸೆಲ್ಫ್ ಈಗ ಟೆಕ್ನಾಲಜಿ ಇಸ್ ನ್ಯೂ. ನಾವು ಕನ್ಸೋರ್ಟಿಯಂ ಆಫ್ ರೋಬೋಟಿಕ್ ಸರ್ಜರ್ಸ್ ಅಸೋಸಿಯೇಷನ್ ಇಸ್ ಆಲ್ರೆಡಿ ಕ್ಯಾಂಪೇನಿಂಗ್ ಟು ದ ಗವರ್ನಮೆಂಟ್ ಟು ಟ್ರೈ ಇನ್ಕ್ಲೂಡ್ ಇಟ್. ಈಗ ಆಲ್ರೆಡಿ ಇನ್ಶೂರೆನ್ಸ್ ಕಂಪನೀಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ 3 ವರ್ಷದಿಂದ. ಮುಂಚೆ 3 ವರ್ಷಕ್ಕೆ ಮುಂಚೆ ರೋಬೋಟಿಕ್ ಸರ್ಜರಿ ಇನ್ಕ್ಲೂಡ್ ಆಗ್ಲಿಲ್ಲ. ಲೈಕ್ ಲೇಸರ್ ಸರ್ಜರಿ, ಐಗೆ ಲೇಸರ್ ಸರ್ಜರಿ, ಪ್ರಾಸ್ಟೇಟ್ ಲೇಸರ್ ಸರ್ಜರಿನು 5 ವರ್ಷನೇ ಆಯ್ತು ಇನ್ಕ್ಲೂಡ್ ಆಗಿ. ಸೊ ಇಟ್ ಇಸ್ ಓನ್ಲಿ ಅ ಕ್ವೆಶ್ಚನ್ ಆಫ್ ಟೈಮ್. ಮಿಸ್ಟರ್ ಮೋಹನ್ದಾಸ್ ಪೈ ಗೆಸ್ಟ್ ಆಫ್ ಆನರ್ ಇದ್ದಾರೆ, ಆಮೇಲೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಡಾಕ್ಟರ್ ರಂಗರಾಜನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಡೈರೆಕ್ಟರ್, ಅವರಿಬ್ಬರು ಗೆಸ್ಟ್ ಆಫ್ ಆನರ್ಸ್ ಇದ್ದಾರೆ. ಬಟ್ ತುಂಬಾ ಪ್ರಾಮಿನೆಂಟ್ ನಮ್ ಬೆಂಗಳೂರು ಸಿಟಿ ಕರ್ನಾಟಕದಲ್ಲಿ ಪ್ರಾಮಿನೆಂಟ್ ಡಾಕ್ಟರ್ಸ್, ಇಂಡಸ್ಟ್ರಿಯಲಿಸ್ಟ್ ಎಲ್ಲರೂ ಬರ್ತಾರೆ. ಒಂದು 300-350 ಪೀಪಲ್ ಇರ್ತಾರೆ. ಅಂಡ್ ಈಗ ನಮ್ಮ ಎನಿ ಹಾಸ್ಪಿಟಲ್ಸ್ ಅಲ್ಲಿ ಇಡೀ ದೇಶದಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ನೆಫ್ರಾಲಜಿಸ್ಟ್ ಯೂರಾಲಜಿಸ್ಟ್ ಇದ್ದಾರೆ ಎಲ್ಲ ಬ್ರಾಂಚಸ್ ಪುಟ್ಟಿಗೆ, ಯಾಕಂದ್ರೆ ಇದು ಒಂದು ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್. ಬಟ್ ಬೇರೆ ಊರಿಂದ ಪ್ಲಸ್ ವಿದಿನ್ ದ ಸಿಟಿನೂ ಯೂರಾಲಜಿಸ್ಟ್ ನೆಫ್ರಾಲಜಿಸ್ಟ್. April 23rd ಶನಿವಾರ ದಿನ NU ಹಾಸ್ಪಿಟಲ್ಸ್ ವರ್ಸಿಯಸ್ ರೋಬೋಟಿಕ್ ಸರ್ಜಿಕಲ್ ಸಿಸ್ಟಮ್ ಲಾಂಚ್ ಮಾಡ್ತಾ ಇದ್ದೀವಿ. ಸೊ ಆ ಇವೆಂಟಲ್ಲಿ ಪ್ರೊಫೆಸರ್ ರಂಗರಾಜನ್, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಡೈರೆಕ್ಟರ್, ಆಮೇಲೆ ಮಿಸ್ಟರ್ ಮೋಹನ್ದಾಸ್ ಪೈ ಅವರಿಬ್ಬರು ಗೆಸ್ಟ್ ಆಫ್ ಆನರ್ ಇನ್ವೈಟ್ ಮಾಡಿದ್ದೀವಿ. 350 ಜನ ಪ್ರಾಮಿನೆಂಟ್ ಡಾಕ್ಟರ್ಸ್, ಇಂಡಸ್ಟ್ರಿಯಲಿಸ್ಟ್ ಬೆಂಗಳೂರಿಂದ ಅಟೆಂಡ್ ಮಾಡ್ತಾ ಇದ್ದಾರೆ. ಈ ವರ್ಸಿಯಸ್ ಸರ್ಜಿಕಲ್ ರೋಬೋಟಿಕ್ ಸಿಸ್ಟಮ್ ಬಂದು ಇಡೀ ದೇಶದಲ್ಲಿ ಫಸ್ಟ್ ಟೈಮ್ ನಮ್ಮ NU ಹಾಸ್ಪಿಟಲ್ಸ್ ಬೆಂಗಳೂರಲ್ಲಿ ಲಾಂಚ್ ಮಾಡ್ತಾ ಇದ್ದೀವಿ, ಪ್ಲಸ್ ಫಸ್ಟ್ ಯೂರಾಲಜಿ ಹಾಸ್ಪಿಟಲ್ ಇನ್ ಕರ್ನಾಟಕದಲ್ಲಿ ಈ ರೋಬೋಟಿಕ್ ಸಿಸ್ಟಮ್.
ಡೆಫಿನೆಟ್ ಆಗಿ ಎಲ್ಲ ಪೇಷಂಟ್ಸ್ಗೆ ಹೆಲ್ಪ್ಫುಲ್ ಇರುತ್ತೆ. ರೊಬೋಟಿಕ್ ಸಿಸ್ಟಮ್ ಅಲ್ಲಿ ಮಿನಿಮಲಿ ಇನ್ವೇಸಿವ್ ಟೆಕ್ನಿಕ್ ಯೂಸ್ ಮಾಡ್ತೀವಿ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಸ್ಕಾರ್ಸ್ ತುಂಬಾ ಕಮ್ಮಿ ಇರುತ್ತೆ, ಪೇಷಂಟ್ಗೆ ಪೇನ್ ಕಮ್ಮಿ ಇರುತ್ತೆ, ಬ್ಲಡ್ ಲಾಸ್ ಕಮ್ಮಿ ಇರುತ್ತೆ, ಪ್ಲಸ್ ಕಾಂಪ್ಲೆಕ್ಸ್ ಸರ್ಜರೀಸ್ ಸಣ್ಣ ಇನ್ಸಿಷನ್ ಅಲ್ಲಿ ಮಾಡಬಹುದು. ಈ ತರ ಏನಾಗುತ್ತೆ ಅಂದ್ರೆ ಪೇಷಂಟ್ಸ್ಗೆ ಬೇಗ ರಿಕವರಿ ಆಗುತ್ತೆ ಅಂಡ್ ದೇ ವಿಲ್ ಬಿ ಏಬಲ್ ಟು ಗೆಟ್ ಬ್ಯಾಕ್ ಟು ವರ್ಕ್ ಅರ್ಲಿಯರ್. ಥ್ಯಾಂಕ್ ಯು.